ಕ್ಷುಲ್ಲಕ ಕಾರಣಕ್ಕೆ ಅರ್ಚಕರ ಮಧ್ಯೆ ಹೊಡೆದಾಟ ನಡೆದಿದೆ. ದೇವಸ್ಥಾನದ ಗರ್ಭಗುಡಿಯೊಳಗೆ ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ. ಗಾಣಗಾಪುರದ ಗುರು ದತ್ತಾತ್ರೇಯ ದೇವಸ್ಥಾನದಲ್ಲಿ ಘಟನೆ ನಡೆದಿರೋದು. ಕ್ಷುಲ್ಲಕ ಕಾರಣಕ್ಕೆ ಈಗ ಅರ್ಚಕರ ಮಧ್ಯದಲ್ಲಿ ಬಡಿದಾಟ ಆಗಿರುವಂಥದ್ದು. ದೇವಸ್ಥಾನದ ಗರ್ಭಗುಡಿಯೊಳಗೆ ಇಬ್ಬರು ಅರ್ಚಕರು ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ. ಗಾಣಗಾಪುರದ ಗುರು ದತ್ತಾತ್ರೇಯ ದೇವಸ್ಥಾನದಲ್ಲಿ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆ ಅಫ್ಸಲಪುರ ತಾಲೂಕಿನ ಗಾಣಗಾಪುರದಲ್ಲಿ ಘಟನೆ ನಡೆದಿರುವುದು. ಕಿರಣ್ ಭಟ್ ಪೂಜಾರಿ ಮತ್ತು ವಲ್ಲ ಭಟ್ ಮಧ್ಯೆ ಗಲಾಟೆ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಭಕ್ತರಿಗೆ ದರ್ಶನದ ಲೈನ್ ಬಿಡೋ ವಿಚಾರದಲ್ಲಿ ಈಗ ಹೊಡೆದಾಟ ಆಗಿರುವಂಥದ್ದು. ಈಗ ದೇವಸ್ಥಾನದಲ್ಲಿ ಒಂದು ಪ್ರತ್ಯೇಕ ದಾರಿ ಇರುತ್ತೆ, ಅಲ್ಲೇ ಕೂಡ ಎಲ್ಲ ಭಕ್ತರು ಬಂದು ದರ್ಶನವನ್ನ ಪಡಿಬೇಕಾಗತ್ತೆ. ಬಟ್ ಈ ದೇವಸ್ಥಾನದಲ್ಲೇ ಕೆಲಸ ಮಾಡ್ತಾ ಇರ್ತಾರಲ್ಲ ಅರ್ಚಕರು ಸಿಬ್ಬಂದಿಗಳು, ಅವ್ರೇನ್ ಮಾಡ್ತಾರೆ, ಈ ಬರುವಂತಹ ಭಕ್ತರಿಂದ ಒಂದಷ್ಟು ದುಡ್ಡನ್ನ ಇಟ್ಕೊಂಡಿರ್ತಾರೆ. ಅದಾದ ಮೇಲೆ ಡೈರೆಕ್ಟ್ ನಿಮ್ಗೆ ನಾವು ದರ್ಶನವನ್ನ ಕೊಡಿಸ್ತೀವಿ ಅಂತ ಹೇಳಿ ಪ್ರತ್ಯೇಕ ಲೈನ್ ಮಾಡಿಬಿಟ್ಟಿರ್ತಾರೆ. ಅದು ಎಷ್ಟು ಜನ ಅರ್ಚಕರು ಇರ್ತಾರಲ್ಲ ಅಷ್ಟೂ ಲೈನ್ಗಳನ್ನ ಬಿಡ್ತಾರೆ. ಸೊ ಇದೇ ವಿಚಾರಕ್ಕೆ ಈಗ ಗಲಾಟೆ ಆಗಿರ್ಬೋದು. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗ ಯಾವ ಕಾರಣಕ್ಕೆ ಇಬ್ಬರು ಅರ್ಚಕರು ಬಡದಾಡ್ಕೊಂಡಿರೋದು? ಅಲ್ಲಿ ಒಂದು ಪ್ರತ್ಯೇಕ ಲೈನ್ ಇರುತ್ತೆ ದೇವಸ್ಥಾನದಲ್ಲಿ, ಬಟ್ ಇವರಿವರೇ ಪ್ರತ್ಯೇಕ ಲೈನ್ಗಳು ಮಾಡ್ಕೊಂಡು ಬಿಟ್ರೆ ಹೇಗೆ, ಏನ್ ಕಾರಣಕ್ಕೆ ಆಗಿರೋದು ಗಲಾಟೆ? ಹೌದು ಚೈತ್ರ, ಏನಂದ್ರೆ ಕಲಬುರಗಿಯ ಸುಕ್ಷೇತ್ರ ಏನು ಗಾಣಗಾಪುರದ ದೇವರಿದೆ, ಈ ದೇವಸ್ಥಾನಕ್ಕೆ ಸಾಕಷ್ಟು ಜನ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಭಕ್ತರು ಬರ್ತಾರೆ. ಆ ಭಕ್ತರು ಬರ್ತಂತ ಭಕ್ತರಿಗೆ ಏನಂತಂದ್ರೆ ಅವರಿಗೆ ಡೈರೆಕ್ಟ್ ದರ್ಶನ ಮಾಡುವಂತ ವಿಚಾರವಾಗಿ ಅಲ್ಲಿ ಪೂಜಾರಿಗಳದ್ದೇ ಪಾರುಪತ್ಯ ಇರುವಂತದ್ದು. ಯಾಕಂತಂದ್ರೆ ಬಂದಂತ ಭಕ್ತರಿಗೆ ಅರ್ಚನೆ ಮಾಡೋದಾಗ್ಲಿ ಅವ್ರಿಗೆ ವಿಶೇಷ ಪೂಜೆ ಸಲ್ಲಿಸಲು ಅರ್ಚಕರು ನಾ ಮುಂದು ತಾ ಮುಂದು ಅಂತ ಭಕ್ತರನ್ನ ಕರ್ಕೊಂಡು ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಂದ್ರೆ ಕ್ಯೂನಲ್ಲಿ ತಮ್ಮ ಏನು ಅರ್ಚಕರು ಇರ್ತಾರೆ ಅವ್ರ ಕಡೆಯಿಂದ ಬಂದಂತ ಭಕ್ತರಿಗೆ ಡೈರೆಕ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆ ಡೈರೆಕ್ಟ್ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತ ಸಂದರ್ಭದಲ್ಲಿ ನಾನ್ ಮೊದಲು ಹೋಗ್ತೀನಿ, ನೀನ್ ಮೊದಲು ಹೋಗ್ತೀನಿ, ನಾ ಮುಂದು ನಿಮ್ ಮುಂದು ಅನ್ನೋ ಒಂದು ವಿಚಾರವಾಗಿ ಇಬ್ಬರು ಏನು ಪೂಜಾರಿಗಳ ಮಧ್ಯೆ ಈಗ ಗಲಾಟೆ ಆಗಿರುವಂತದ್ದು. ಗಲಾಟೆ ಏನಂತಂದ್ರೆ ಕೈಕೈ ಮಿಲಾಸುವಂತಕ್ಕೂ ಕೂಡ ತಲುಪಿತ್ತು. ಯಾಕಂದ್ರೆ ಈ ಒಂದು ಏನು ದೇವಸ್ಥಾನ ಇದೆ, ಈ ದೇವಸ್ಥಾನದ ಸಾಕಷ್ಟು ಜನ ಭಕ್ತರು ಕೂಡ ಪ್ರತಿನಿತ್ಯ ಬರ್ತಾರೆ. ಇದು ಮುಜರಾಯಿ ಇಲಾಖೆಗೆ ಒಳಪಟ್ಟರೂ ಕೂಡ ಅಲ್ಲಿ ಏನಂತಂದ್ರೆ ಅಧಿಕಾರಿಗಳಿಂದ ಪೂಜಾರಿದೆ ಹೆಚ್ಚಿನ ಒಂದು ಪ್ರಾಬಲ್ಯ ಹೊಂದಿದ್ದಾರೆ. ಹಾಗಾಗಿ ಕಿರಣ್ ಪೂಜಾರಿ ಮತ್ತೆ ವಲ್ಲ ಪೂಜಾರಿ ಇಬ್ಬರ ಮಧ್ಯೆ ಏನಂತಂದ್ರೆ ಲೈನ್ ಅಲ್ಲಿ ನಾನ್ ಮುಂದೆ ನೀ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಇಬ್ಬರ ಮುಂದೆ ಗಲಾಟೆಗೆ ಗಲಾಟೆಗೆ ಮಾರಬಾರಿಗೆ ಆಗಿರುವಂತದ್ದು. ಈ ಸಂಬಂಧ ಈಗ ಗಾಣಗಾಪುರ ಸ್ಟೇಷನ್ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಚೈತ್ರ. ಥ್ಯಾಂಕ್ ಯು ಅರುಣ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.